ಮುಸ್ಲಿಮರ ಓಟು ಎಲ್ಲರಿಗೂ ಬೇಕು ಕನ್ನಡವ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರ ಗೌಡ ಚುನಾವಣೆ ಹತ್ತಿರ ಬರ್ತಿದೆ ರಾಜಕಾರಣಿಗಳಿಗೆ ಎಲ್ಲರ ಓಟು ಬೇಕು ಇಲ್ಲಿ ಜಾತಿ ಧರ್ಮ ಭೇದವಿಲ್ಲ ಬಡವ ಶ್ರೀಮಂತ ಅನ್ನೋ ಭೇದವೂ ಇಲ್ಲ ಗೆಲ್ಲೋದಕ್ಕೆ ಏನ್ ಬೇಕೋ ಎಲ್ಲ ತಂತ್ರಗಳನ್ನ ರಾಜಕಾರಣಿಗಳು ಆಗಲೇ ಶುರು ಮಾಡಿದ್ದಾರೆ ಈ ಪೈಕಿ ಮುಸ್ಲಿಮರ ಮತ ಸೆಳೆಯೋಕೆ ರಾಜಕಾರಣಿಗಳು ಏನ್ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಮರ ಓಟು ಎಷ್ಟು ಮುಖ್ಯ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ ಇರುವ ಒಟ್ಟು ಜನಸಂಖ್ಯೆಯ ಪೈಕಿ ಮುಸ್ಲಿಮರು ಶೇಕಡಾ ಹದಿಮೂರರಷ್ಟು ಇದ್ದಾರೆ ಅನ್ನೋ ಅಂದಾಜಿದೆ ಇನ್ನು ರಾಜ್ಯದ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ನಲವತ್ತು ಕ್ಷೇತ್ರಗಳಲ್ಲಿ ಮುಸ್ಲಿಮರೇ ನಿರ್ಣಾಯಕರಾಗಬಹುದು ಇದಲ್ಲದೆ ಎಪ್ಪತ್ತು ವಿವಿಧ ವಲಯಗಳಲ್ಲಿ ಮುಸ್ಲಿಮರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಹೀಗಾಗಿ ಯಾವುದೇ ರಾಜಕೀಯ ಪಕ್ಷವು ಮುಸ್ಲಿಮರ ಮತಗಳ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡುವಂತೆಯೇ ಇಲ್ಲ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಹದಿನೇಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಮುಸ್ಲಿಮರು ಸ್ಪರ್ಧೆ ಮಾಡಿದ್ರು ಜೆಡಿಎಸ್ ಪಕ್ಷ ಕೂಡ ಹದಿನೇಳು ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿತ್ತು ಆದರೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ಯಾವುದೇ ಮುಸ್ಲಿಂ ಅಭ್ಯರ್ಥಿ ಸ್ಪರ್ಧೆ ಮಾಡಿರಲಿಲ್ಲ ಇನ್ನು ಎಲೆಕ್ಷನ್ ರಿಸಲ್ಟ್ ಬಂದಾಗ ಕಾಂಗ್ರೆಸ್ನ ಏಳು ಮುಸ್ಲಿಂ ಅಭ್ಯರ್ಥಿಗಳು ಗೆದ್ದಿದ್ರು ಆದ್ರೆ ಜೆಡಿಎಸ್ ನಿಂದ ಯಾವುದೇ ಮುಸ್ಲಿಂ ಅಭ್ಯರ್ಥಿ ಗೆಲುವು ಕಂಡಿರ್ಲಿಲ್ಲ ಈ ಮೂಲಕ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಪೈಕಿ ಏಳು ಶಾಸಕರು ಮುಸ್ಲಿಮರು ಅಂತ ಹೇಳಬಹುದು ಮುಸ್ಲಿಮರ ಓಟು ನಿರ್ಣಾಯಕ ಅನ್ನೋ ಸಂಗತಿ ಈ ರಾಜಕೀಯ ಪಕ್ಷಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇದೇ ಕಾರಣಕ್ಕೆ ಮುಸ್ಲಿಮರ ಓಲೈಕೆಗೆ ಇನ್ನಿಲ್ಲದ ಪ್ರಯತ್ನಗಳನ್ನ ರಾಜಕೀಯ ಪಕ್ಷಗಳು ಮಾಡ್ತಿವೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದ ಟೈಮ್ ನಲ್ಲಿ ಶಾದಿ ಭಾಗ್ಯ ಹಜ್ ಯಾತ್ರೆ ಭಾಗ್ಯ ಹೀಗೆ ಸಾಕಷ್ಟು ಆಫರ್ ಗಳನ್ನ ಕೊಟ್ಟಿತ್ತು ಸಿದ್ದರಾಮಯ್ಯನವರು ಟಿಪ್ಪು ವೇಷಧಾರಿಯಾಗಿ ಮಿಂಚಿದ್ರು ಈಗ ಕೂಡ ಇದೇ ಪರಿಪಾಠ ಕಂಟಿನ್ಯೂ ಆಗಿದೆ ಮುಂದಿನ ನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ರೆ ಮುಸ್ಲಿಮರ ಅಭಿವೃದ್ಧಿಗೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಡ್ತೇನೆ ಅಂತ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ ಈಗಿನ ಲೆಕ್ಕಾಚಾರ ನೋಡೋದಾದ್ರೆ ಸರ್ಕಾರ ಪ್ರತಿ ವರ್ಷ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿ ಮೀಸಲಿಡ್ತಿದೆ ಇದನ್ನ ಎರಡು ಪಟ್ಟು ಅಲ್ಲ ಮೂರು ಪಟ್ಟು ಮಾಡ್ತೇನೆ ಅನ್ನೋದು ಸಿದ್ದರಾಮಯ್ಯವರ ಆಶ್ವಾಸನೆ ಇನ್ನು ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಮತಗಳನ್ನ ಸೆಳೆಯೋಕೆ ಆಫರ್ ಗಳನ್ನ ಕೊಡ್ತಿದ್ರೆ ಜೆಡಿಎಸ್ ಪಕ್ಷ ಒಂದು ಹೆಜ್ಜೆ ಮುಂದೆ ಹೋಗಿದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಮರನ್ನೇ ಸಿಎಂ ಮಾಡ್ತೇನೆ ಅಂತ ಎಚ್ ಡಿ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ ಇದಕ್ಕೆ ತಕ್ಕ ಹಾಗೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ಹಿರಿಯ ನಾಯಕ ಸಿಎಂ ಇಬ್ರಾಹಿಂ ಅವರನ್ನ ನೇಮಕ ಮಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಪಸಂಖ್ಯಾತರ ವಿಚಾರವಾಗಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಿರುವ ಕುಮಾರಸ್ವಾಮಿ ಅವರು ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಆರೋಪ ಮಾಡುವ ಮೂಲಕ ಮುಸ್ಲಿಮರ ಮತಗಳನ್ನ ತಮ್ಮ ಬುಟ್ಟಿಗೆ ಹಾಕಿಕೊಳ್ಳೋಕೆ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಿದ್ದಾರೆ ಬಿಜೆಪಿ ಹಿಂದುತ್ವ ಅಜೆಂಡಾ ಹೊಂದಿರುವ ಪಕ್ಷ ಎಂದು ಯಾರು ಎಷ್ಟೇ ಹೇಳಲಿ ಬಿಜೆಪಿಗೆ ಕೂಡ ಮುಸ್ಲಿಮರ ಓಟು ಬೇಕೇ ಬೇಕು ಮುಸ್ಲಿಮರು ಹಾಗೂ ಇನ್ನಿತರ ಅಲ್ಪಸಂಖ್ಯಾತರನ್ನ ತಾವು ತಲುಪಬೇಕು ಅಂತ ತನ್ನ ಕಾರ್ಯಕರ್ತರಿಗೆ ಈಗಾಗಲೇ ಬಿಜೆಪಿ ಹೇಳಿದೆ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಮುಸ್ಲಿಮರ ಬೆಂಬಲ ಗಳಿಸಲು ಯತ್ನಿಸಿ ಎಂದು ನೇರವಾಗಿ ಹೇಳಿದ್ದಾರೆ ಮುಸ್ಲಿಮರ ಮತಗಳನ್ನ ಬುಟ್ಟಿಗೆ ಹಾಕಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮಾತ್ರವಲ್ಲ ಸಣ್ಣ ಸಣ್ಣ ಪಕ್ಷಗಳು ಪ್ರಯತ್ನ ಮಾಡ್ತಿವೆ ಅದರಲ್ಲೂ ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡೋದಾಗಿ ಘೋಷಣೆ ಮಾಡಿದೆ ಅದರಲ್ಲೂ ಬಳ್ಳಾರಿ ವಿಜಯನಗರ ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಗಳಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗಳನ್ನ ಹೆಚ್ಚಾಗಿ ನಿಲ್ಲಿಸುತ್ತೇವೆ ಅಂತ ಜನಾರ್ದನ್ ರೆಡ್ಡಿ ಘೋಷಣೆ ಮಾಡಿದ್ದಾರೆ ಇದಕ್ಕೆ ತಕ್ಕ ಹಾಗೆ ಅಜ್ಮೀರ್ ದರ್ಗಾಗೆ ಹೋಗಿ ವಿಶೇಷ ಪೂಜೆಯನ್ನ ಮಾಡಿದ್ದಾರೆ ರಾಜಕಾರಣದಲ್ಲಿ ಅದ್ರಲ್ಲೂ ಪ್ರಜಾಪ್ರಭುತ್ವದಲ್ಲಿ ಪ್ರತಿನಿಧಿತ್ವ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಯಾವುದೇ ಸಮುದಾಯಕ್ಕೆ ಅವಕಾಶ ಸಿಕ್ಕಷ್ಟು ರಾಜಕೀಯವಾಗಿ ಆರ್ಥಿಕವಾಗಿ ಆ ಸಮುದಾಯ ಬೆಳೆಯುತ್ತೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಅವಕಾಶ ಕೊಡಿ ಅಂತ ಒಟ್ಟು ನೂರ ಐದು ಟಿಕೆಟ್ ಆಕಾಂಕ್ಷಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮನವಿ ಮಾಡಿದ್ದಾರೆ ಇತ್ತ ಜೆಡಿಎಸ್ ಕೂಡ ಈ ಬಾರಿ ಇಪ್ಪತ್ತರಿಂದ ಇಪ್ಪತ್ತೈದು ಮುಸ್ಲಿಂ ಅಭ್ಯರ್ಥಿಗಳನ್ನ ಚುನಾವಣೆಗೆ ನಿಲ್ಲಿಸಬಹುದು ಇನ್ನು ಬಿಜೆಪಿ ಏನ್ ಮಾಡುತ್ತೆ ಅನ್ನೋದು ಈವರೆಗೂ ಗೊತ್ತಾಗಿಲ್ಲ ಒಟ್ಟಲ್ಲಿ ಎಲೆಕ್ಷನ್ ಟೈಮ್ ವೋಟು ಹಾಕೋಕೆ ಕ್ಯೂ ನಿಂತಾಗ ಮತದಾರನ ಮನಸ್ಸಿನಲ್ಲಿ ಏನ್ ಓಡಿರುತ್ತೋ ಅದನ್ನೇ ಮಾಡ್ತಾನೆ ಆದ್ರೆ ಈ ಬಾರಿ ಅಲ್ಪಸಂಖ್ಯಾತರು ಯಾವ ಪಕ್ಷದ ಕೈ ಹಿಡಿಯುತ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ